ಅದೇನೇ ಆಗ್ಬಾರ್ದು ಸರ್. ಯಾಕಂತಂದ್ರೆ ನಮ್ದು ಇರ್ತಕ್ಕಂಥ ಜಮೀನುಗಳು ಸರ್ ಒಣ ಬೇಸಾಯದಿಂದ ಕೃಷಿ ಕೂಡಿರ್ತಾವೆ ಸರ್. ಏನಾಗೈತೆ ಅಂತಂದ್ರೆ ಒಣ ಬೇಸಾಯ ಅಂದ್ರೆ ಮಳೆಯನ್ನು ಮಳೆ ಬಿದ್ದರೆ ಮಾತ್ರ ಬೆಳೆ, ಮಳೆನೇ ಇಲ್ಲ ಅಂತಂದ್ರೆ ನಮ್ಗೆ ಬೆಳೆನೇ ಇಲ್ಲ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಈಗ ನಮ್ಗೆ ಮುಂಗಾರು ಮಳೆನ ಕೈ ಕೊಟ್ಟು ಆನಂತರ ಹಿಂಗಾರು ಮಳೆನೂ ಕೈ ಕೊಡುವಂಥ ಪರಿಸ್ಥಿತಿಗಳು ಬಂದವು. ಇನ್ನು ಹತ್ತಿರ ಇನ್ನು ಒಂದು ಮಳೆ ಇದೆ ಸರ್, ಆ ಮಳೆ ಹೋತಂತಂದ್ರೆ ನಮ್ಗೆ ಮಳೆ ಇಲ್ಲ, ಮಳೆ ಇಲ್ಲ ಅಂದ್ರೆ ನಮ್ಮ ಹೊಲದಲ್ಲಿ ಬೆಳೆನೇ ಇಲ್ಲ. ಇವತ್ತು ಬಿತ್ತಿದಂಥ ಬೆಳೆಗಳು ಸರ್ ಒಣಗೋದು, ಯಾಕೆ ಒಣಗೋದು ಅಂದ್ರೆ ಅತಿ ಕನಿಷ್ಠವಾದಂಥ ಮಳೆ ಬಿದ್ದೈತೆ ಸರ್ ನಮ್ಮ ಏರಿಯಾಕ. ಅದಕ್ಕೆ ಏನಾಯ್ತು ಅಂದ್ರೆ ರೈತರು ಇವತ್ತು ನಾವು ಬಿತ್ತೀವಿ ಬೆಳಿತೀವಿ ಅಂತಂದ್ರೆ ಭೂಮಿ ಸರಿಯಾಗಿ ಬೆಳೆದ್ರೆ ಮಾತ್ರ ರೈತ ಉಳಿತಾನೆ. ಆ ಸರಿಯಾದಂಥ ಮಳೆನೇ ಇಲ್ಲ ಅಂದ್ರೆ ಬೆಳೆನೇ ಇಲ್ಲ ಅಂದ್ರೆ ರೈತ ಏನು ಮಾಡಬೇಕು? ರೈತಗೆ ನಿಜವಾದಂಥದ್ದು ಭದ್ರತೆ ಬೇಕು. ಯಾಕಂದ್ರೆ ಇವತ್ತಿನ ಕಾಲದಾಗ ಎಲ್ಲ ಇರ್ತಕ್ಕಂಥಗಳನ್ನು ನಾವು ಒಂದು ವೆಚ್ಚಗಳನ್ನು ನಾವು ಭರಿಸ್ಬೇಕಂತಂದ್ರೆ ನಮಗೆ ಆದಾಯ ಬೇಕು. ಆದಾಯ ಬೇಕಂದ್ರೆ ಬೆಳಿಬೇಕು. ನಮ್ಮ ರೈತಗೆ ಇರತಕ್ಕಂಥ ಒಂದೇ ದಾರಿಯಪ್ಪ ಏನಂದ್ರೆ ಸರಿಯಾಗಿ ಭೂಮಿ ಬೆಳೆದ್ರೆ ಮಾತ್ರ ರೈತ ಬದುಕ್ತಾನೆ. ಅದಕ್ಕೆ ಇವತ್ತು ಇದು ಈ ವರ್ಷ ಅತಿ ಕನಿಷ್ಠವಾದಂಥ ಮಳೆ ಬಿದ್ದೈತಿ. ಜೂನ್ಗೆ ಆದಂಥ ಮಳೆ ಜುಲೈಗೆ ಆಗೈತಿ, ಜುಲೈಗೆ ಆದಂಥ ಮಳೆ ಇವತ್ತು ಇನ್ನೂ ಆದರೆ ಮಳೆ ಸಮರ್ಪಕವಾಗಿ ಬರ್ತಾ ಇಲ್ಲ. ಅದಕ್ಕೆ ಇವತ್ತು ಬಿತ್ತಿದಂಥ ಬೆಳೆಗಳು ಗೋಂಜಾಳ ಬೆಳೆಗಳು ಎಲ್ಲ ಒಣಗೋದು, ಶೇಂಗಾ ಬೆಳೆಗಳು ಒಣಗೋದು, ಮತ್ತು ಹತ್ತಿ ಬೆಳೆಗಳು ಎಲ್ಲ ಕುಂಠಿತ ಆದವು. ಅದಕ್ಕೆ ನೀವು ರೈತರು ನಾವು ಏನು ಕೇಳ್ಕೊಂತೀವಪ್ಪ ನಿಮ್ಮ ಒಂದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೇನಪ್ಪ ಅಂತಂದ್ರೆ ದಯವಿಟ್ಟು ಬೇಗನೆ ಹೆಚ್ಚಿನ ಮಟ್ಟದಾಗ ನಮ್ಗೆ ಬೆಳೆ ಪರಿಹಾರನ ಕೊಡ್ರಿ, ಮತ್ತು ಶಾಶ್ವತವಾದಂಥ ಕೃಷಿಗೆ ಅರ್ಥ ಇರ್ತಕ್ಕಂಥ ಯೋಜನೆಗಳನ್ನು ರೂಪಿಸ್ರಿ. ಯಾಕಂದ್ರೆ ಸುಮ್ಮನೆ ಒಂದು ಪರಿಹಾರ ಕೊಟ್ಟರೆ ಅಷ್ಟೇ ಅಲ್ಲ, ಶಾಶ್ವತವಾಗಿ ಪರಿಹಾರವನ್ನು ಒಂದು ಯೋಜನೆ ಬೇಕು ನಮ್ಗೆ. ಆ ಯೋಜನೆಯನ್ನು ದಯವಿಟ್ಟು ನೀವು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಗಮನ ಹರಿಸಿ ನಮಗೆ ಒಂದು ಹೆಚ್ಚಿನ ಕೊಡಬೇಕು. ಮಾನ್ಯ ಈಗ ಪ್ರಧಾನಮಂತ್ರಿಗೂ ಸಹಿತ ನಾವು ಒಂದು ಮನೆ ಪತ್ರ ಕೊಟ್ಟಿದ್ದೇವೆ. ನಮಗೆ ನಿಜವಾದ ಶಾಶ್ವತ ಒಂದು ಯೋಜನೆಯನ್ನು ಕೊಟ್ಟು ರೈತಾಪಿಯನ್ನು ಒಣಬೇಸದಿಂದ ಇರತಕ್ಕಂಥ ಕೃಷಿಗಳನ್ನು ನೀವು ಬಲಪಡಿಸಬೇಕಂತ ನಾನು ಈ ಒಂದು ಧ್ವನಿ ಒಂದು ಮುಖ್ಯ ಈ ಒಂದು ವಾಹಿನಿ ಮುಖಾಂತರ ನಾನು ಕೇಳ್ಕೊತೀನಿ ಸರ್. ಈಗ ಇವರೊಬ್ಬರಿಗೆ ಗ್ಯಾರಂಟಿ ಬೆನ್ನತ್ತಿ ಹೊಂಟ್ಬಿಟ್ರೆ ಇವತ್ತು ರೈತರಿಗಾಗಿ ಏನು ಒಂದೂ ಇಲ್ಲ. ಇವ್ರ ಸರ್ಕಾರ ಮಂದಿಯಿಂದ ರೈತರ ಬಗ್ಗೆ ಒಂದು ಕಾಳಜಿನ ಇಲ್ಲ ಇವರಿಗೆ. ರೈತ ಬೆಳೆದಾಗ ಮಾತ್ರ ಇವ್ರು ತಿನ್ಬೇಕು, ಅದನ್ನಿಲ್ಲ ಅಂದ್ರೆ ಇಲ್ಲ. 10 ಕೆಜಿ ಅಕ್ಕಿ ಕೊಡ್ತೀನಿ, ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ ಅಂತಂದ್ರೆ 10 ಕೆಜಿ ಇವತ್ತು 10 ಮಂದಿ ಇದ್ದಾರೆ ಏನು ತಿಂತಾರೆ? ಬರೀ ಅಕ್ಕಿನ ತಿನ್ನೋದಾಗ ಅಂತೂ ಆಗೋದಿಲ್ಲ. ಆದ್ದರಿಂದ ಇವತ್ತು ರೈತ ಏನಾಗ್ಯಾನಂದ್ರೆ ಅಲ್ಲಿ ಇಲ್ಲಿ ಸಾಲ ಮಾಡಿ ಒಂದು ಸ್ವಲ್ಪ ಮಳೆ ಆಗಿದ್ದಕ್ಕೆ ಬಿತ್ತಿದ ಕೈಯನ್ ರೊಕ್ಕ ಎಲ್ಲ ಅದಕ್ಕೆ ಹಾಕಿದ, ಇವತ್ತು ಬರೀ ಕುತ್ಕೊಂಡಾನ. ಇವರು ರೈತರ ಬಗ್ಗೆ ಇವತ್ತಿನವರೆಗೂ ಏನಿಲ್ಲ, ಬರೀ ತಮ್ಮ ಏನು ಯೋಜನೆಗಳದಾವೆ ತಾವು ಫ್ರೀ 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 ಮಾಡಿ ಎಲ್ಲ ರೈತರು ಹಾರೆಕ್ ಸಹಿತ ಬರ್ದಂಗೆ ಮಾಡಿಟ್ಟಾನ. ರೈತರು ಹಾರೆಕ್ ಆ ಸಹಿತ ಬರೋದಿಲ್ಲ, ಎಲ್ಲ ಫ್ರೀ ಸಿಗ್ತೈತೆ ಅವರಿಗೆ. ರೈತರು ಹಾರೆಕ್ ಬರೋರು ಯಾರು? ಆ ಒಂದು ನಿಟ್ಟಿನೊಳಗೆ ಇವತ್ತು ಸರ್ಕಾರ ನಾವು ಕೇಳ್ಬೇಕಂತಂದ್ರೆ ನೀವು ಈ ಎಲ್ಲ ಬಿಡ್ರಿ, ರೈತರಿಗೆ ಪರಿಹಾರ ಕೊಡ್ರಿ. ರೈತ ಬದುಕಿದ್ರೆ ದೇಶ ಬದುಕ್ತೈತಿ, ರಾಜ್ಯ ಬದುಕ್ತೈತಿ. ರೈತ ಬದುಕಲಿಲ್ಲ ನೀವು ಯಾರು ಬದುಕೋದಿಲ್ಲ. ಇದು ನಿಮಗೆ ಎಚ್ಚರಿಕೆ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ.